ನಮ್ಮ ದೇಶದಲ್ಲಿ ಸಂಪತ್ತನ್ನು ಗೋವಿನಿಂದಲೇ ಸಂಪತ್ತನ್ನು ಗುರುತಿಸಿರುವಂತಹ ಭಾರತ ಎನ್ನುವಂತಹ ದೊಡ್ಡ ದೇಶ ಇದು. ಈ ಶ್ರೇಷ್ಠವಾದ ದೇಶದ ಮುನ್ನಡೆಸುವ ಸಾರಥಿ ನೀನಾಗಬೇಕು ಎಂಬುದು ನಮ್ಮ ಮನಸ್ಸಿಗೆ ಬಂದಂತ ಆಸೆ ಏನಿದೆಯೋ ಅದಕ್ಕೆ ಸ್ವಲ್ಪ ಶಕ್ತಿ ಕೊಡುವಂತ ಕೆಲಸವನ್ನು ಭುವನೇಶ್ವರಿ ದೇವಿ ಮಾಡ್ತಾಳೆ. ಅಂದ್ರೆ ಪ್ರತಿಯೊಂದು ವ್ಯಕ್ತಿಯಿಂದ ಪ್ರತಿಯೊಂದು ಮಗುವಿನ ಹಿಂದೆ ಇರುವಂತದ್ದು ತಾಯಿ. ಶುಕ್ರವಾರ ವರಮಹಾಲಕ್ಷ್ಮಿ ವ್ರತಾಚರಣೆ ಸಂಕ್ರಾಂತಿ ಬರೀ ಬರೆದು ಬರಡಿ ಬಡ ಅಣ್ಣ ಮಿತ್ತದ ಬಲ ಸೋಡು ಗೋಮಯ ಗೋಮೂತ್ರ ಯಾರ ಮನೆಯಲ್ಲಿ ಇರ್ತದೋ ಯಾರ ಮನೆಯಲ್ಲಿ ಗೋವುಗಳು ನಿತ್ಯ ಇರ್ತವೋ ಅವ ಆ ಮನೆಯಲ್ಲಿ
ಲಕ್ಷ್ಮಿಯ ಸನ್ನಿಧಾನಕ್ಕೆ ಕೊರತೆ ಇಲ್ಲ ಅಂತ ಶಾಸ್ತ್ರದ ಮಾತು. ಭಾಗವತದಲ್ಲಿ ಲಕ್ಷ್ಮಿಯನ್ನು ಬಹಳವಾಗಿ ಸ್ತುತಿ ಮಾಡ್ತಾರೆ, ಲಕ್ಷ್ಮಿಯನ್ನು ಬಹಳವಾಗಿ ಕಥೆಗಳನ್ನು ಹೇಳ್ತಾರೆ. ನಮ್ಮಲ್ಲಿ ಇವತ್ತು ಕೆಲವರ ಮನೆಯಲ್ಲಿ, ಎಲ್ಲರ ಮನೆ ಅಂತ ಹೇಳೋದಿಲ್ಲ, ಕೆಲವರ ಬ್ರಾಹ್ಮಣರ ಮನೆಯಲ್ಲಿ ಕುಸ್ತಿಲು ಬರೆಯುವಂಥ ಒಂದು ಸಂಪ್ರದಾಯ ಉಂಟು. ಅದು ಹಿಂದಿನ ಕಾಲದಲ್ಲಿ ಸರ್ವೇ ಸಾಮಾನ್ಯ, ಪ್ರತಿಯೊಬ್ಬ ಹಿಂದಿನ ಮನೆಯಲ್ಲೂ ಕೂಡ ಹೋಮವನ್ನು ಸಾರಿಸಿ ಅಲ್ಲಿ ಶ್ರೀಕಾರವನ್ನು ಬರೆದು ಅಲ್ಲಿ ಭಗವಂತನ ಶಂಖಚಕ್ರ ಗದಾ ಪದ್ಮಾದಿಗಳನ್ನು ಕುಸ್ತಿಯನ್ನು ಬರೆದು ಅಲ್ಲಿ ಲಕ್ಷ್ಮಿಯನ್ನು ಪೂಜೆ ಮಾಡೋದು ಸಂಪ್ರದಾಯ ಹಿಂದೆ ಇತ್ತು. ಈಗ ಮುದ್ದು ಕೆಲವು ಬ್ರಾಹ್ಮಣರ ಮನೆಯಲ್ಲಿ ಉಳಿದಿದೆ. ಆಷಾಢ ಆಟಿಯ ಹುಣ್ಣಿಮೆ ದಿವಸ ವಿಶೇಷವಾಗಿ ಆ ಹುತ್ತಿರನ್ನು ಪೂಜೆ ಮಾಡಿದರೆ ಮನೆ ಯಜಮಾನರಿಗೆ ಮತ್ತು ಮನೆ ಕುಟುಂಬರಿಗೆ ಬುದ್ಧಿದೋಷಗಳು ಬರೋದಿಲ್ಲ ಅಂತ ಶಾಸ್ತ್ರ ಹೇಳಿದೆ. ಅದೊಂದು ದೊಡ್ಡ ಕಥೆ ಹೇಳಿ, ಹಿಂದಿನ ಕಾಲದಲ್ಲಿ ಗೋವುಗಳೆಲ್ಲ ಮಾತಾಡ್ತಿದ್ದವು, ಈಗಿನ ಮನುಷ್ಯವಾಣಿಯಂತೆ ಗೋವುಗಳು ಮಾತಾಡ್ತಿದ್ವಿ. ಒಂದು ಮನೆಯಲ್ಲಿ ಒಂದು ಯಜಮಾನನಿಗೆ ಸಾವು ಬರೋದು ಅಂತ ನಿಶ್ಚಯ ಆಯಿತು. ಆವತ್ತು ಬೆಳಿಗ್ಗೆ ಆ ಮನೆಯ ಯಜಮಾನಿ ಹಾಲು ಕರೀಲಿಕ್ಕೆ ಹೋಗುವಾಗ ದನಗಳು ಗೊಡೋ ಅಂತ ಆಡ್ತಿತ್ತು. ಯಾಕಂದರೆ ನಮಗೆ ಈ ವಯನಾಡಲ್ಲಿ ಗೊತ್ತಾಯ್ತಲ್ಲ, ಭೂಕಂಪ ಆಗೋದು ಎಷ್ಟೋ ದಿವಸದ ಮುಂಚೆ ಅಲ್ಲಿ ಅವರ ಸಾಕು ಪ್ರಾಣಿಗಳನ್ನ ಬಿಟ್ಬಿಡಲಿಕ್ಕೆ ಶುರು ಮಾಡಿದರು. ಲೋಕದಲ್ಲಿ ಏನಾದರೂ ಕ್ಷೋಭೆ ಆಗ್ತದೆ ಆದರೆ, ಲೋಕದಲ್ಲಿ ಏನಾದರೂ ಒಂದು ಅಪಾಯ ಬರೋದಾದರೆ ಅದನ್ನು ಮೊದಲು ಗೊತ್ತಾಗೋದು, ಅಥವಾ ಮನೆಯ ಯಜಮಾನಿಗೆ ಏನಾದರೂ ಅಪಾಯ ಬರೋದಾದರೆ ಮೊದಲು ಗೊತ್ತಾಗೋದು ಸಾಕು ಪ್ರಾಣಿಗಳಿಗೆ, ಮನೆಯ ನಾಯಿಗಳಿಗೆ ಆ ವಿಶೇಷ ಸ್ವರದಿಂದ ಎಲ್ಲ ಕೂಗಲಿಕ್ಕೆ ಶುರು ಮಾಡ್ತದೆ. ವಿಶೇಷವಾಗಿ ಗೋವುಗಳಿಗೆ ಗೊತ್ತಾಗ್ತದೆ. ಹಾಗೆ ಗೋವು ತುಂಬ ಅಳ್ತಾ ಇತ್ತಂತೆ, ಅದು ಕಪಿಲದು ಗೋವು. ಅದರಿಂದಾಗಿ ಆ ಯಜಮಾನಿ ಏನು ಅಂತ ಕೇಳುವಾಗ, ನಿನ್ನ ಯಜಮಾನನಿಗೆ ಸದ್ಯದಲ್ಲಿ ಮರಣ ಬರಲಿಕ್ಕೆ ಉಂಟು, ಎರಡು ದಿವಸದಲ್ಲಿ ಆ ಮರಣ ಸೂಚನೆ ನನಗೆ ಸಿಕ್ಕಿದೆ. ಯಮ ತನ್ನ ಚಿತ್ರಗುಪ್ತರಿಗೆ ಆಜ್ಞೆ ಮಾಡ್ತಾ ಇದ್ದಾನೆ, ಅವನ ಆಯುಷ್ಯ ಮುಗಿದಿದೆ, ಅವನು ಬೇಗ ಕರ್ಕೊಂಡು ಬರಬೇಕು ಅಂತ ಆಜ್ಞೆ ಮಾಡ್ತಾನೆ. ಅದರಿಂದಾಗಿ ಈ ಮನೆಯಲ್ಲಿ ಒಂದು ಸಾವು ಸಂಭವಿಸಲಿಕ್ಕುಂಟು, ಅದರಿಂದಾಗಿ ಈ ಮನೆ ಯಜಮಾನ ಇಲ್ಲದ ಮನೆ ಆಗ್ತದೆ ಅಂತ ನಾನು ದುಃಖದಲ್ಲಿ ಅಳ್ತಾ ಇದ್ದೇನೆ ಅಂತ ಹೇಳುವಾಗ, ಯಜಮಾನಿಯೂ ಕೂಡ ತನ್ನ ಗಂಡ ಇನ್ನು ಅಲ್ಪ ಆಯುಷ್ಯ ಮುಗಿದು ಅಂತ ಬಿಡಿಸುವಾಗ ತುಂಬ ಅಳ್ತಾನೆ. ಅವಳೇ ಒಂದು ಗೋವಿ ಒಂದು ಇದು ಮಾಡ್ತದೆ, ಒಂದು ಉಪಾಯ ಹೇಳ್ತದೆ, ಇನ್ನೊಂದು ಕೆಲಸ ಮಾಡು, ಸರಿ ಗೋಮಯವನ್ನು ಸಾರಿಸಿ ಗೋಮಯವನ್ನೆಲ್ಲ ಪ್ರೋಕ್ಷಣೆ ಮಾಡಿ ಆ ಹೊಸ್ತಿಲಲ್ಲಿ ಶ್ರೀಕಾರವನ್ನು ಬರೆದು ಅಲ್ಲಿ ಲಕ್ಷ್ಮಿಯನ್ನು ಪೂಜೆ ಮಾಡು, ಆಮೇಲೆ ಭಗವಂತನ ಶಂಖಚಕ್ರ ಗದಾ ಪದ್ಮ ಆಯುಧಗಳನ್ನು ಅಲ್ಲಿ ಬರಿ. ಎಲ್ಲಿ ಭಗವಂತನ ಆಯುಧಗಳುಂಟೋ, ಎಲ್ಲಿ ಭಗವಂತನ ಭಕ್ತರಿದ್ದಾರೋ ಅಲ್ಲಿ ಯಮದೂತರು ಬರುವುದಿಲ್ಲ, ವಿಷ್ಣುದೂತರಿದ್ದಲ್ಲಿ ಯಮದೂತರಿಗೆ ಪ್ರವೇಶ ಇಲ್ಲ ಅಂತ ಒಂದು ಉಪಾಯವನ್ನು ಹೇಳ್ತಾಳೆ. ಅದರಿಂದಾಗಿ ಅದೇ ದಿವಸ ಬೆಳಿಗ್ಗೆ ಯಮ ಬರ್ತಾನೆ, ಯಮ ಬರಲಿಕ್ಕೆ ಹೊಸ್ತಿಲು ದಾಟಿ ಮುಂದೆ ಬರಲಿಕ್ಕೆ ಆಗುದಿಲ್ಲ ಅಲ್ಲಿ, ಯಾಕಂದರೆ ಅಲ್ಲಿ ಗೋಮಯ ಸಾರಿಸಿದ್ದಾರೆ, ಅಲ್ಲಿ ಭಗವಂತನ ಶಂಖಚಕ್ರ ಗದಾದಿಗಳ ಚಿಹ್ನೆಗಳನ್ನು ಬರೆದಿದ್ದಾರೆ, ಶ್ರೀಕಾರವನ್ನು ಹಾಕಿರ್ತಾರೆ. ಅದರಲ್ಲಿ ಯಮ ಇವತ್ತಾಗಲಿಕ್ಕಿಲ್ಲ ಈ ಕೆಲಸ, ಇನ್ನೊಂದು ದಿವಸ ನೋಡುವ ಅಂತ ವಾಪಸ್ ಹೋಗ್ತಾನೆ. ಹೋಗುವಾಗ ಆ ಕಪಿಲದೇವು ನಗಾಡ್ತಾರೆ, ಯಾಕಂದರೆ ಯಮನಿಗೆ ತನ್ನ ಕೆಲಸ ಆಗಲಿಲ್ಲ, ತಾನೇನು ಮಾಡಿ ಸಂಕಲ್ಪ ಮಾಡಿದ್ದೇನೆ ಆ ಕೆಲಸ ಆಗಲಿಲ್ಲ ಅಂತ ನಗಾಡ್ತಾನೆ. ಅದರಿಂದಾಗಿ ಯಮನಿಗೆ ಎರಡು ನೋವು, ಒಂದು ತನ್ನ ಸಂಕಲ್ಪ ಆಗಲಿಲ್ಲ ಅಂತ ನೋವು, ಇನ್ನೊಂದು ತನ್ನಕ್ಕಿಂತ ಸಣ್ಣವರು ನಗಡುವಾಗ ನನ್ನ ಕೆಲಸ ಆಗಲಿಲ್ಲ ಅಂತ ಅದು ಸೋನು. ಅದಕ್ಕಿಂತ ಯಮ ಅವಳಿಗೆ ಶಾಪ ಕೊಡ್ತಾನೆ, ನಿನ್ನಿಂದಾಗಿ ನನ್ನ ಕೆಲಸ ಹಾಳಾಯಿತು, ಇವತ್ತಿನ ನನಗೆ ಮಾತು ಬರದೇ ಬೇಕು, ಅಂಬಾ ಅಂತ ಮಾತ್ರ ಕರಿ, ಅದರಿಂದಾಗಿ ಬೇರೆ ಯಾರಿಗೂ ಯಾವ ಸೂಚನೆ ಹೋಗೋದು ಗೊತ್ತಾಗದೇ ಇರಲಿ ಅಂತ ಒಂದು ಶಾಪ ಕೊಡ್ತಾನೆ. ಅದರಿಂದಾಗಿ ಇದು ಲಕ್ಷ್ಮಿಯ ಒಂದು ಸಾಮರ್ಥ್ಯವನ್ನು ಹೇಳುವಂಥ ಒಂದು ಕತೆ ಭಾಗವತದಲ್ಲಿ ಬರುತ್ತೆ. ಅದರಿಂದಾಗಿ ಎಂತಹ ಯಾಕೆ ಹೇಳಿದರೆ ಗೋಮಯ ಗೋಮೂತ್ರ ಲಕ್ಷ್ಮಿ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಧ್ರುವನಿಗೆ ಮಾತು ಬರದಿದ್ದಾಗ, ಧ್ರುವ ಅಂತ ಒಬ್ಬ ಬಾಲಕರು ಪ್ರಹ್ಲಾದನಾಗಿ ಅವನು ಸಹ 5 ವರ್ಷಕ್ಕೆ ಕಾಡಿಗೆ ಹೋಗಿ ಭಗವಂತನನ್ನು ಆರಾಧನೆ ಮಾಡ್ತಾರೆ. ಅದರಿಂದಾಗಿ ಅವನು 5 ವರ್ಷದಲ್ಲಿ ಭಗವಂತನ ದ್ವಾದಶಾಕ್ಷರ ಮಂತ್ರ ವಾಸುದೇವ ಮಂತ್ರವನ್ನು ಸಿದ್ಧಿ ಮಾಡಿ ಸ್ವಯಂ ಭಗವಂತನನ್ನೇ ಧ್ಯಾನಿಸಿದ್ದಾರೆ. ಅವನು ಭಗವಂತನನ್ನು ನೋಡುವಾಗ ಅವನಿಗೆ ಮಾತೇ ಹೊರಡಲಿಲ್ಲ, ಅವನಿಗೆ ವಿಷ್ಣುವಿ ಗೊತ್ತಾಗ್ತದೆ ನನ್ನನ್ನು ನೋಡಿ ಮಾತು ಹೊರಡ್ತಿಲ್ಲ ಅಂತ. ತನ್ನ ಕೈಲಿದ್ದಷ್ಟು ಶಂಖವನ್ನು ಕೊಂಡು ಹೋಗಿ ಅವನ ಕಪೋಲಕ್ಕೆ ಕೆನ್ನೆಗೆ ತಾಗಿಸ್ತಾನೆ. ಆಗ ಅವನಿಗೆ ಸ್ವಯಂ ಮಾತು ಬರ್ತದೆ ಅಂತ. ಅದರಿಂದಾಗಿ ಯಾಕೆ ಹೇಳಿದರೆ ಶಂಖದಲ್ಲಿ ನಿತ್ಯ ಸನ್ನಿಧಾನ ಲಕ್ಷ್ಮಿಯ ಸನ್ನಿಧಾನ, ಅದಕ್ಕೋಸ್ಕರ ಶಂಖವನ್ನು ಕುಳಿಬಾರ್ದು, ಶಂಖವನ್ನು ನೆಲದಲ್ಲಿ ಇಡಬಾರ್ದು ಅಂತ. ಸಾಲಿಗ್ರಾಮದಲ್ಲಿ ಹೇಗೆ ಲಕ್ಷ್ಮಿಯ ನಿತ್ಯ ಸನ್ನಿಧಾನ, ಶಂಖದಲ್ಲಿ ಲಕ್ಷ್ಮಿಯ ಸನ್ನಿಧಾನ ಇರ್ತದೆ. ಅದಕ್ಕೋಸ್ಕರ ಆಗಿ ಅವನಿಗೆ ಮಾತು ಬಂದದ್ರಿಂದಾಗಿ ಮಾತು ಜ್ಞಾನದ ಸಂಖ್ಯೆ, ಅದರಿಂದಾಗಿ ಜ್ಞಾನಾಭಿಮಾನಿ ಕೂಡ ಲಕ್ಷ್ಮಿ ಅಂತ ಅದರಿಂದ ಸಿದ್ಧಿ ಆಗ್ತದೆ ಅಂತ ಶಾಸ್ತ್ರಗಳು ಹೇಳ್ತಾರೆ. ಅದರಿಂದಾಗಿ ಅಂತಹ ಮಹಾಲಕ್ಷ್ಮಿಯನ್ನು ಉದ್ದೇಶವಾಗಿ ಇಟ್ಕೊಂಡು ಮಾಡಿದ್ರು. ಇವರೆಲ್ಲರಿಗೂ ಕೂಡ ಪರಮಾಶ್ರವನ್ನು ಅನುಗ್ರಹ ಮಾಡಲು, ಯಾರ್ಯಾರಿಗೆ ವಿದ್ಯಾಭ್ಯಾಸದ ತೊಂದರೆ ಇರೋದ್ರಿಂದ ವಿದ್ಯಾಭಿಮಾನಿಯಾಗಿ ವಿದ್ಯೆಯನ್ನು ಕೂಡ ಪ್ರಾರ್ಥನೆ ಮಾಡಿ ಸಕಲವಾದ ಸಂಪತ್ತುಗಳನ್ನು ಆರೋಗ್ಯವನ್ನು ಕೊಟ್ಟು ಇನ್ನು ಮುಂದೆ ಕೂಡ ಆ ಮಹಾಲಕ್ಷ್ಮಿಯನ್ನು ಆರಾಧನೆ ಈ ಕ್ಷೇತ್ರ ನಿತ್ಯ ನಿರಂತರವಾಗಿ ನಡೆಯುತ್ತಬೇಕೆಂದು ಯೋಗವಾಗಿ ಎಂದು ಪ್ರಾರ್ಥನೆ ಮಾಡಿದರು. ಇಡೀ ಸಮಿತಿಯವರಿಗೆ, ಸೇವೆ ಮಾಡಿದವರಿಗೆ, ಗ್ರಾಮರ ಕೃಷಿಗೆ ಮಹಾಲಕ್ಷ್ಮಿ ಪೂರ್ಣ ಪ್ರಭಾಕರ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಯಾವ್ದಾದಿತ್ಯಸ್ತಬಲೆ ಯಾವತ್ರಾದಿ ಚಂದ್ರವಾ ಯಾವತ್ವಾ ವಿಪ್ಲವಾದಿ ಕಾಮ ಜೀವದಯಾದಿ ಮಾಡುತ್ತಿದ್ದೀನಿ.